ಎಲ್ರಿಗೂ ನಮಸ್ಕಾರ. ನಾನು ಪ್ರೇಮ್ ಕುಮಾರ್ ಮಾತಾಡೋದು. ಜೀರೋ ಟು ಹೀರೋ, ಯಾರೂ ತುಳಿಯದ ಹಾದಿ ಪುಸ್ತಕದ ಲೇಖಕರು. ಮುಂದಿನ ಅಧ್ಯಾಯ ಕಾಣದ ಊರಿನ ಕತೆಗಾರ. ಕಲ್ಲು ದೇವರು ದೇವರಲ್ಲ, ಮರದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ಸೇತು ಬಂದ ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಅಷ್ಟಷ್ಟ ತೀರ್ಥಗಳು ಪುಣ್ಯಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವನೋಡ ಕೂಡಲ ಸಂಗಮ ದೇವ. ಕ್ರಾಂತಿಯೋಗಿ ಬಸವಣ್ಣ. ಒಮ್ಮೆ ಒಬ್ಬ ಗುರುಗಳು ಎಲ್ಲ ಶಿಷ್ಯರನ್ನು ಕರೆದು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣನ್ನು ಕೊಟ್ಟರು. ದೇವರಿಲ್ಲದ ಸ್ಥಳದಲ್ಲಿ ಇದನ್ನು ತಿಂದು ವಾಪಸ್ಸು ಬನ್ನಿ ಎಂದು ತಿಳಿಸಿದರು. ಎಲ್ಲ ಶಿಷ್ಯರು ಒಂದೊಂದು ಜಾಗಕ್ಕೆ ತೆರಳಿ ಸ್ವಲ್ಪ ಹೊತ್ತಿನ ಮೇಲೆ ಮರಳಿ ಬಂದರು. ಗುರುಗಳು ಎಲ್ಲರನ್ನು ಕೇಳಿದರು, ಬಾಳೆಹಣ್ಣನ್ನು ಎಲ್ಲಿ ತಿಂದಿರುವಿರಿ ಎಂದು. ಒಬ್ಬ ಶಿಷ್ಯ, ನಾನು ಬಾಗಿಲ ಹಿಂದೆ ಅಡಗಿಕೊಂಡು ತಿಂದೆನು ಎಂದನು. ಇನ್ನೊಬ್ಬ, ನಾನು ಪೊದೆಯ ಹಿಂದೆ ತಿಂದೆನು ಎಂದನು. ಮೂರನೆಯವನು, ನಾನು ಕಂಬಳಿ ಹೊದ್ದುಕೊಂಡು ಬಾಳೆಹಣ್ಣು ತಿಂದೆನು ಎಂದನು. ಹಾಗೆಯೇ ಎಲ್ಲರೂ ಒಂದೊಂದು ಜಾಗದಲ್ಲಿ ತಿಂದು ಬಂದವೆಂದು ಹೇಳಿದರು. ಆದರೆ ಒಬ್ಬ ಶಿಷ್ಯ ಮಾತ್ರ ಬಾಳೆಹಣ್ಣು ತಿನ್ನದೆ ಹಾಗೆಯೇ ತೆಗೆದುಕೊಂಡು ವಾಪಸ್ ಬಂದಿದ್ದನು. ಏಕಪ್ಪ ನೀನು ಬಾಳೆಹಣ್ಣು ತಿನ್ನಲಿಲ್ಲವೇ ಎಂದು ಗುರುಗಳು ಕೇಳಿದರು. ಅದಕ್ಕೆ ಆ ಶಿಷ್ಯನು ಉತ್ತರಿಸುತ್ತಾ, ಗುರುಗಳೇ, ದೇವರಿಲ್ಲದ ಜಾಗ ನನಗೆ ಕಾಣಿಸುತ್ತಿಲ್ಲ, ಎಲ್ಲೆಲ್ಲೂ ಆ ದೇವರು ಕಾಣಿಸುತ್ತಿದ್ದಾನೆ ಎಂದು ಉತ್ತರಿಸಿದನು. ಮಾಸ್ಟರ್ಗಳೇ, ಈ ಶಿಷ್ಯೋತ್ತಮ ಯಾರು ಎಂದು ಗೊತ್ತೇ? ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಎಂದು ಜಗತ್ತಿಗೆ ಸಾರಿದ ಒಬ್ಬ ಪಾಳೆಯಗಾರನಾಗಿದ್ದು ನಂತರ ದಾಸಶಿಷ್ಟರಲ್ಲೊಬ್ಬರಾಗಿ ಪರಿವರ್ತನೆಗೊಂಡ ಭಕ್ತ ಕನಕದಾಸರು. ನಾವು ಜೀವನದಲ್ಲಿ ಏನೆಲ್ಲ ಸಾಧಿಸಬೇಕೆಂದು ಪಣತೊಟ್ಟು ಕೆಲಸ ಮಾಡುತ್ತೇವೆ ನೋಡಿಕೊಳ್ಳಿ. ನಾವೇ ಮಾಡುತ್ತಿದ್ದೇವೆ. ಈ ಗೆಲುವು ನನ್ನದೇ, ಈ ಹಣ ನಾನು ಗಳಿಸಿದ್ದು, ಈ ಆಸ್ತಿ ನನ್ನದು, ಇದು ನನ್ನ ಸಂಸ್ಥೆ, ನನಗೆ ಅಧಿಕಾರವಿದೆ, ನಾನು ಶ್ರೀಮಂತ, ನಾನು ಮಂತ್ರಿ, ನಾನೇ ಸರ್ವಜ್ಞ, ಎಲ್ಲ ರೀತಿಯ ಜ್ಞಾನವಿದೆ ಎಂದೆಲ್ಲ ಬೀಗುತ್ತೇವೆ. ಹಲವಾರು ವರ್ಷಗಳ ಪರಿಶ್ರಮದಿಂದ ಈ ದೊಡ್ಡ ಪದವಿ ಪಡೆದಿದ್ದೇನೆ ಎಂದು ಜಂಬದಿಂದ ಹೇಳಿಕೊಳ್ಳುತ್ತೇವೆ. ಆದರೆ ನೀವು ಬದುಕಿನಲ್ಲಿ ಸೋತರೆ ಆ ದೈವವನ್ನು ಬೈಯುತ್ತೀರಿ, ನನಗೆ ಜಾತಕ ಸರಿಯಿಲ್ಲ ಎನ್ನುತ್ತೀರಿ, ನಮ್ಮ ಮನೆಯ ವಾಸ್ತು ಸರಿಯಿಲ್ಲ ಎಂದು ನನ್ನಂಥ ಇಂಜಿನಿಯರ್ ಹತ್ತಿರ ಬಂದು ಚೆನ್ನಾಗಿ ಕಟ್ಟಿರುವ ಮನೆಯನ್ನು ಬದಲಾವಣೆ ಮಾಡಿಕೊಡಬೇಕೆಂದು ಸಲಹೆ ಕೇಳುವಿರಿ. ಗೆದ್ದಾಗ ಹಿಗ್ಗುವಿರಿ, ಸೋತಾಗ ಕುಗ್ಗುವಿರಿ, ಲಾಭವಾದಾಗ ದೇವರನ್ನು ಮರೆಯುವಿರಿ, ನಷ್ಟವಾದಾಗ ಅವನನ್ನೇ ಹೀಯಾಳಿಸುವಿರಿ. ನೋಡಿಕೊಳ್ಳಿ, ನಾನು ಹೇಳುತ್ತಿರುವುದು ಸರಿಯೇ ಅಲ್ಲವೇ ಎಂದು. ಆದರೆ ಒಂದು ಪೂರ್ಣ ಸತ್ಯದ ವಿಷಯ ಗೊತ್ತೇ? ನಿಮ್ಮ ಜೀವನ ಈಗ ಏನು ನಡೆಯಬೇಕೆಂದು ಕಥೆಯನ್ನು ಬರೆದು ಮುಗಿದಿರುತ್ತದೆ. ನಾವು ಆ ಕಥೆಗಳನ್ನು ನಿಜ ಮಾಡುತ್ತಾ ಹೋಗುತ್ತೇವೆ. ಒಬ್ಬ ಕಾಣದ ಊರಿನಲ್ಲಿ ಕುಳಿತಿರುತ್ತಾನೆ. ಅವನು ನಮ್ಮೆಲ್ಲರ ಕಥೆಯನ್ನು ಬರೆದು ಮುಗಿಸಿರುತ್ತಾನೆ. ಅವನೇ ಕಾಣದ ಊರಿನ ಕಥೆಗಾರ, ದ ಇನ್ವಿಸಿಬಲ್ ಸ್ಟೋರಿ ರೈಟರ್. ಆ ಕಾಣದ ಕೈ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಕೆಲಸ ಮಾಡುತ್ತಿರುತ್ತದೆ. ಯಾರು ಈ ಕಾಣದ ಊರಿನ ಕಥೆಗಾರ? ಹೂ ಇಸ್ ದಿಸ್ ಇನ್ವಿಸಿಬಲ್ ಸ್ಟೋರಿ ರೈಟರ್? ಎಲ್ಲಿದೆ ಈ ಕಾಣದ ಕೈ? ವೇರ್ ಇಸ್ ದ ಇನ್ವಿಸಿಬಲ್ ಹ್ಯಾಂಡ್? ಆ ಕಾಣದ ಊರಿನ ಹೆಸರು ನಮ್ಮ ಅಂತರಾತ್ಮ. ಆ ಕಾಣದ ಕೈ ಎಂದರೆ ಆ ಭಗವಂತ. ನಮ್ಮ ಗುರುಗಳು ನಮ್ಮ ಅಂತರಾತ್ಮದಲ್ಲಿರುವ ಆ ಭಗವಂತನನ್ನು ತಿಳಿಯುವ ವಿಧಾನವನ್ನು ಪ್ರತಿಯೊಬ್ಬರೂ ತಿಳಿಸಿಕೊಡುತ್ತಿದ್ದಾರೆ. ಅದೇ ಧ್ಯಾನ ಮಾರ್ಗ, ಆಧ್ಯಾತ್ಮಿಕತೆಯ ಮಾರ್ಗ, ಸತ್ಸಂಗದ ಮಾರ್ಗ, ಸ್ವಾಧ್ಯಾಯದ ಮಾರ್ಗ, ಸದ್ಗುರುವಿನ ಸಂಘದ ಮಾರ್ಗ. ಒಬ್ಬ ಝೀರೋ ಹೀರೋ ಹೇಗೆ ಆಗಬಹುದು ಎಂದು ನಾವು ನೋಡಿದೆವು. ಝೀರೋ ಹೀರೋ ಆದರೂ ಅವನು ತನ್ನ ಝೀರೋತನವನ್ನು ಮರೆಯಬಾರದು. ಇದೇ ನಿಜವಾದ ಆಧ್ಯಾತ್ಮಿಕ ಸಾಧನೆ, ಇದೇ ನಿಜವಾದ ಝೆನ್. ಶೂನ್ಯದಿಂದ ಸಾಧನೆಯೆಡೆಗೆ, ಸಾಧನೆಯಿಂದ ಶೂನ್ಯದೆಡೆಗೆ, ಇದೇ ನಿಜವಾದ ಆಧ್ಯಾತ್ಮಿಕ ರಾಜಪಥ.
ನಾವು ಲೌಕಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯಬೇಕಿದ್ದರೆ ಸಾಧನೆ ಬಹಳ ಮುಖ್ಯ. ಒಂದು ಕಂಬಳಿ ಹುಳು ಬಣ್ಣ ಬಣ್ಣದ ಚಿಟ್ಟೆಯಾಗಿ ಪರಿವರ್ತನೆ ಆದ ಮೇಲೆ ಅದು ತನ್ನನ್ನು ನೋಡಿ ನಾನು ಎಷ್ಟು ಚೆನ್ನಾಗಿರುವೆ ಎಂದು ಬೀಗಬಾರದು. ಒಂದು ದಿನ ತನ್ನ ಮೂಲ ಸ್ವರೂಪವಾದ ಅತ್ಯಂತ ಕುರೂಪವಾದ ಕಂಬಳಿ ಹುಳು ಎಂದು ಮರೆಯಬಾರದು. ಅದು ಒದ್ದಾಡಿ ಒದ್ದಾಡಿ ನರಳಿ ನರಳಿ ಅತ್ಯಂತ ಮನಮೋಹಕ ಬಣ್ಣದ ಚಿಟ್ಟೆಯಾಗುತ್ತದೆ. ಆದರೆ ಅದಕ್ಕೂ ಒಂದು ಲೋಕ ಕಲ್ಯಾಣದ ಕೆಲಸವಿದೆ, ಅದೇ ಪರಾಗಸ್ಪರ್ಶ. ಹೂವಿನಿಂದ ಹೂವಿಗೆ ಹಾರಿ ಆ ಚಿಟ್ಟೆ ಹೊಟ್ಟೆ ತುಂಬಿಸಿಕೊಳ್ಳುತ್ತದೆ. ಅದಕ್ಕೆ ಗೊತ್ತಿಲ್ಲದೆ ಅದು ಪರಾಗಸ್ಪರ್ಶ ಪಾಲಿನೇಷನ್ ಮಾಡಿ ಅತ್ಯಂತ ದೊಡ್ಡ ಲೋಕ ಕಲ್ಯಾಣ ಕೆಲಸ ಮಾಡುತ್ತದೆ. ಯಾರು ಈ ಆಧ್ಯಾತ್ಮಿಕ ರಾಜಪಥದಲ್ಲಿ ಅರಿವಿನಿಂದ ಜೀವಿಸುವರೋ ಅವರು ಆ ಕಾಣದ ಊರಿನ ಕಥೆಗಾರನ ಪರಿಚಯ ಆಗುತ್ತದೆ. ನಮ್ಮಲ್ಲಿ ಅಪಾರ ಶಕ್ತಿ ಇದೆ. ಒಬ್ಬ ರೈತನು ಕಾಡಿನಲ್ಲಿ ಕಟ್ಟಿಗೆ ತರುವಾಗ ಒಂದು ಅನಾಥವಾಗಿ ಬಿದ್ದಿದ್ದ ಪುಟ್ಟ ಗರಡನನ್ನು ನೋಡಿದನು. ಅವನು ಕರುಣೆಯಿಂದ ಅದನ್ನು ಮನೆಗೆ ತೆಗೆದುಕೊಂಡು ಹೋದನು. ಅವನ ಹಿತ್ತಲಲ್ಲಿದ್ದ ಕೋಳಿ ಮರಿಗಳ ಜೊತೆ ಆ ಪುಟಾಣಿ ಗರಡದ ಮರಿಯನ್ನು ಬಿಟ್ಟನು. ಅದು ಸ್ವಲ್ಪ ದಿನದ ಮೇಲೆ ಕೋಳಿಯ ಮರಿಯ ಸ್ವಭಾವವನ್ನು ಹೊಂದಿತು. ಒಂದು ದಿನ ಆ ರೈತನ ಮನೆಗೆ ಒಬ್ಬ ವಿಜ್ಞಾನಿ ಬಂದಿದ್ದರು. ಈ ಗರುಡ ಕೋಳಿಗಳ ಮಧ್ಯೆ ಇರುವುದನ್ನು ನೋಡಿ ಆಶ್ಚರ್ಯಪಟ್ಟರು, ಏಕೆಂದರೆ ಗರುಡನಿಗೆ ಆಹಾರವೇ ಈ ಕೋಳಿ ಮರಿಗಳು. ವಿಜ್ಞಾನಿಯು ಈ ಗರುಡನ ಸಾಮರ್ಥ್ಯವನ್ನು ಅದಕ್ಕೆ ಪರಿಚಯಿಸಬೇಕೆಂದು ತೀರ್ಮಾನ ಮಾಡಿದರು. ನಾವು ಇದೇ ರೀತಿ ನಮ್ಮ ಮೂಲ ಸ್ವರೂಪವನ್ನು ಮರೆತು ಬಿಡುತ್ತೇವೆ, ನಮ್ಮ ನಿಜವಾದ ಶಕ್ತಿಯ ಪರಿಚಯವಿರುವುದಿಲ್ಲ. ಮಾರನೇ ದಿನ ಅವನ ಮನೆಯ ಮಹಡಿ ಮೇಲೆ ಹೋಗಿ ಆ ಗರುಡನನ್ನು ಕೆಳಗೆ ಬಿಸಾಡಿದನು. ನೀನು ಗರುಡ, ನಿನ್ನ ಜಾಗ ಆಕಾಶ, ಭೂಮಿಯಲ್ಲ ಎಂದು ತಿಳಿ ಹೇಳಿದನು. ಆ ಗರುಡವು ಹಾಗೆಯೇ ಕೆಳಗೆ ಬಿದ್ದು ಹೋಯಿತು. ಆ ಅವಕಾಶವನ್ನು ತೊಂದರೆ ಎಂದು ಭಾವಿಸಿತು. ಎರಡನೆಯ ದಿನ ಆ ವಿಜ್ಞಾನಿಯು ಒಂದು ಬೆಟ್ಟದ ಮೇಲೆ ಹೋದನು. ಕೆಳಗೆ ಒಂದು ದೊಡ್ಡ ಸಮುದ್ರವಿತ್ತು. ಅವನು ಪಕ್ಷಿಗಳ ರಾಜನಾದ ಈ ಗರುಡನನ್ನು ಕೈಯಲ್ಲಿ ಹಿಡಿದು, ನಿನ್ನ ಮನೆ ಆಕಾಶ, ಭೂಮಿಯಲ್ಲ, ನಿನ್ನ ಎರಡೂ ರೆಕ್ಕೆಗಳನ್ನು ತೆಗೆದು ಹಾರಾಡು ಎಂದು ತಿಳಿ ಹೇಳಿದನು. ಆಗಲೂ ಆ ಗರುಡ ಹಾರಲಿಲ್ಲ. ಆಗ ವಿಜ್ಞಾನಿಯು ತನ್ನ ಕೈಯಲ್ಲಿದ್ದ ಗರುಡ ಪಕ್ಷಿಯನ್ನು ಎತ್ತಿ ಹಿಡಿದಾಗ ಅದು ನಡುಗಲು ಆರಂಭಿಸಿತು. ಆಗ ಒಂದು ಮಹಾವಿಸ್ಮಯವಾಯಿತು, ಗ್ರೇಟ್ ಮಿರಾಕಲ್. ಆ ಗರುಡ ಎರಡು ರೆಕ್ಕೆಗಳನ್ನು ವಿಂಗ್ಸ್ ತೆರೆದು ಹಾರಲು ಪ್ರಾರಂಭಿಸಿತು. ಕೊನೆಯಲ್ಲಿ ಅದು ತನ್ನ ಸಾಧನೆಯಿಂದ ಕಣ್ಣೀರಿಟ್ಟಿತು. ಆ ವಿಜ್ಞಾನಿಗೆ ಕೃತಜ್ಞತೆ ತಿಳಿಸಿ ಆಕಾಶದಲ್ಲಿ ಹಾರಿ ಮಾಯವಾಯಿತು. ಆ ಗರುಡ ಪಕ್ಷಿಯ ಥರ ನಮ್ಮಲ್ಲಿ ಅಪಾರ ಶಕ್ತಿ ಇದೆ. ಆ ಶಕ್ತಿಯನ್ನು ತಿಳಿಯಬೇಕಾದರೆ ಸಾಧನೆ ಮಾಡಬೇಕು. ನಮ್ಮ ಮೂಲ ಸ್ವರೂಪವನ್ನು ಪರಿಚಯ ಮಾಡಿಕೊಳ್ಳಬೇಕಾದ ಏಕೈಕ ವಿಧಾನ ಧ್ಯಾನ. ಮೆಡಿಟೇಷನ್ ಈಸ್ ದ ಓನ್ಲಿ ವೇ ಟು ನೋ ಅವರ್ ರಿಯಲ್ ಸೆಲ್ಫ್. ಕಸ್ತೂರಿ ಮೃಗದ ಕತೆ. ಮಾನವ, ನಿನಗೇನು ಬೇಕು ಎಂದು ದೇವರು ಕೇಳಿದರೆ, ನನಗೆ ಹಣ ಬೇಕು, ಉದ್ಯೋಗ ಬೇಕು, ಮನೆ ಬೇಕು, ಹೆಂಡತಿ ಬೇಕು, ಸಮಾಜದಲ್ಲಿ ಪ್ರತಿಷ್ಠೆ ಸ್ಥಾನ ಬೇಕು, ಆಸ್ತಿ ಬೇಕು, ಮಕ್ಕಳು ಬೇಕು, ಇವೆಲ್ಲ ದೊರಕಿದರೆ ಸುಖವಾಗಿ ಇರಬಹುದೆಂದು ಭಾವಿಸುತ್ತಾರೆ. ಎಲ್ಲ ಕೋರಿಕೆಗಳು ಈಡೇರಿದರೂ ಇನ್ನೂ ಹೆಚ್ಚು ಬೇಕೆಂದು ಹಂಬಲಿಸುತ್ತಾನೆ. ಇವೆಲ್ಲ ದೊರೆತರೂ ಆತನಿಗೆ ಶಾಂತಿ ದೊರೆತಿಲ್ಲವೆಂದೇ ಅರ್ಥ. ಶಾಂತಿಗಾಗಿ ದೂರದ ಕ್ಷೇತ್ರಗಳಿಗೆ ಹುಡುಕಿಕೊಂಡು ಹೋಗುವವರು, ಊಟಿ, ತಿರುಪತಿ, ಕಾಶ್ಮೀರ, ಕಾಶಿಗೂ ಹೋಗುತ್ತಾರೆ. ಅಲ್ಲಿ ಇರುವವರೆಗೂ ತುಂಬ ಚೆನ್ನಾಗಿರುತ್ತದೆ, ಆದರೆ ಶಾಶ್ವತ ಆನಂದದಿಂದ ವಂಚಿತರಾಗುತ್ತಾರೆ. ನಮ್ಮ ಅಂತರಂಗದಲ್ಲಿ ಈ ಪೂರ್ಣ ಸತ್ಯವನ್ನು ಅರಿಯುವವರೆಗೂ ನಮಗೆ ಅಲದಾಟಗಳಿಗೆ ಕೊನೆಯಿಲ್ಲ. ಜಗವು ನನ್ನೊಳಗೆ ಪುಸ್ತಕದಲ್ಲಿ ಹಂಪಿಯಲ್ಲಿರುವ ಸದಾಶಿವ ಯೋಗಿಯು ಹೀಗೆ ಬರೆಯುತ್ತಾರೆ. ಕಸ್ತೂರಿ ಮೃಗದ ದೇಹದ ಬೆವರಿನಿಂದ ಸುವಾಸನೆಯು ಉಂಟಾಗುತ್ತದೆ. ಈ ನಿಜವನ್ನು ಅರಿಯದ ಕಸ್ತೂರಿ ಮೃಗವು ಸುವಾಸನೆಯು ಬೇರೆ ಕಡೆಯಿಂದ ಬರುತ್ತಿದೆ ಎಂದು ಭ್ರಮಿಸಿ
ಅದನ್ನು ಪಡೆಯಲು ಎಲ್ಲ ದಿಕ್ಕಿನಲ್ಲಿ ಹುಡುಕಿಕೊಂಡು ಹೋಗುತ್ತದೆ. ಅದು ವೇಗವಾಗಿ ಚಲಿಸುವುದರಿಂದ ಹೆಚ್ಚು ಬೆವರು ಬರುತ್ತದೆ, ಸುವಾಸನೆ ಇನ್ನೂ ಹೆಚ್ಚುತ್ತದೆ. ಇನ್ನೇನು ಆ ವಾಸನೆ ಹತ್ತಿರ ಬಂದೇ ಬಿಟ್ಟರು ಎಂದು ಭ್ರಮಿಸಿ ಜೋರಾಗಿ ಓಡಲು ಶುರು ಮಾಡುತ್ತದೆ. ದೇಹವು ನಿತ್ರಾಣ ಹೊಂದಿ ಅಲ್ಲೇ ಕುಸಿದು ಬಿದ್ದು ಸಾಯುತ್ತದೆ. ಇದೇ ರೀತಿ ಮಾನವರು ತಮ್ಮ ಅಂತರಂಗದಲ್ಲಿಯೇ ಒದಗಿರುವ ಶಾಶ್ವತ ಆನಂದದ ನೆಲೆಯನ್ನು ತಿಳಿದುಕೊಳ್ಳದೆ ಬಾಹ್ಯ ಪ್ರಪಂಚದಲ್ಲಿ ಹುಡುಕಿ ಹುಡುಕಿ ಕೊನೆಗೆ ನಿರ್ನಾಮವಾಗುತ್ತಾರೆ. ಜೇಡರ ಹುಳು ತನ್ನ ಶರೀರದಿಂದ ಹೊರಬಿದ್ದ ನೂಲಿನಿಂದ ತನ್ನದೇ ಆದ ಸಾಮ್ರಾಜ್ಯವನ್ನು ನಿರ್ಮಿಸಿಕೊಳ್ಳುತ್ತದೆ, ಅದರಲ್ಲಿ ಸಂತೋಷದಿಂದ ಮೈಮರೆತಿರುತ್ತದೆ. ತನ್ನ ಒಳಗಿನ ನೂಲು ಮುಗಿದ ನಂತರ ತಾನೇ ನಿರ್ಮಿಸಿದ ಬಲೆಯಲ್ಲಿ ತಾನೇ ಸಿಕ್ಕಿಕೊಂಡು ಸಾಯುತ್ತದೆ. ಇದೇ ರೀತಿ ಮನುಷ್ಯರು ತಮ್ಮ ಜೀವನದಲ್ಲಿ ನಿರ್ಮಿಸಿಕೊಂಡ ಮನೆ, ಮಡದಿ, ಮಕ್ಕಳು, ದನ, ಕನಕ, ವಾಹನ ಸರ್ವಸ್ವವನ್ನು ಬಿಟ್ಟು ಒಂದು ದಿನ ಅಂತ್ಯಗೊಳ್ಳುತ್ತಾರೆ. ಬನ್ನಿ, ಈ ಕಾಣದ ಊರಿನ ಕಥೆಗಾರನ ಪರಿಚಯ ಮಾಡಿಕೊಳ್ಳೋಣ. ಧ್ಯಾನ ಮಾಡಿ, ಧ್ಯಾನ ಮಾಡಿಸಿ. ನಮಸ್ಕಾರ.